Hi everyone, I'm Chetan the traveler. Welcome back to my YouTube channel. Iga lockdown time bere, so hagagi ellu long trip hok aagta illa. Adukoskara nanna sutamutta nanna native place sutamutta yava places ide, so adnella explore martini. Hagagi nange nam friend obru suggest madidru ond place ide sakattagide, adu sa nam Ballari inda 10 km anta. Hagagi ond place bandidini, so aa place ta nimge torustini. Ide neevu nortta irabodu illi hale kalad bavi tumba doddadagide. ಇದು ಆರ್ಕಿಟೆಕ್ಚರ್ ನೋಡ್ತಿದ್ರೆ ಭಯಾನಕವಾಗಿದೆ. ಈಗ ಕೆಳಗಡೆ ಹೋಗ್ತೀನಲ್ಲಿ ನಿಮ್ಮ ಕೆಳಗಡೆ ಹೋಗಿ ಹೇಗಿದೆ, ಸೊ ವಾಟರ್ ಕ್ಲೀನ್ ಇದೆ ಇಲ್ಲ, ಅದರ ದಾರಿ ಹೇಗಿದೆ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಬಾವಿ ಬಂದು ಒಂದು ಹೊಲದ ಮಧ್ಯೆ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಮುತ್ತ ಬಯಲು ಭೂಮಿ ಇದೆ, ಫುಲ್ ಹೊಲ ಇದು. ಸೊ ಆ ಹೊಲದ ಮಧ್ಯದಲ್ಲಿ ಈ ಬಾವಿ ಇದೆ. ನನ್ನ ಪ್ರಕಾರ ಇದು ತುಂಬ ಹಳೇದನ್ಸುತ್ತೆ, ಆ್ಯಕ್ಚುಲಿ ಯಾರೋ ರಾಜ ಮಹಾರಾಜರು ಕಾಲದನ್ಸುತ್ತೆ. ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ಈ ಪ್ಲೇಸ್ ಬಂದು ನಿಯರ್ ಸಂಗಂಕಲ್ ಹತ್ರ. ಈ ಸಂಗಂಕಲ್ ಪ್ಲೇಸ್ ತುಂಬಾ ಇತಿಹಾಸ ಇದೆ, ಅಂದರೆ ಆದಿಮಾನವರೆಲ್ಲ ಇದ್ರು ಅನ್ನೋ ಪ್ರತೀತಿ ಇಲ್ಲಿದೆ. ಹಿಂದ್ಗಡೆ ನೋಡ್ತಾ ಇದ್ರ, ಸೊ ಅದೆಲ್ಲ ಸಂಗಂಕಲ್ ಗುಡ್ಡ ಅದು. ಸೊ ಅಲ್ಲೆಲ್ಲ ತುಂಬ ಶಾಸನಗಳು ದೊರೆತಿದೆ ನಮ್ಮ ಆದಿಮಾನವರ ಕಾಲದ್ದು. ಒಬ್ಬನೇ ಬಂದಿಲ್ಲ ನಾನು ಇಲ್ಲಿ, ಯಾಕಂದರೆ ತುಂಬ ಭಯಾನಕವಾಗಿದೆ ಅಲ್ಲಿ. ಕೆಳಗಡೆ ಹೋಗ್ತಾ ಇದ್ರೆ ಮೀಟರ್ ಆಫ್ ಆಗುತ್ತೆ ಸರ್. ಆಕ್ಚುಲಿ ನಾವು ಮಾತ್ರ ಇಲ್ಲಿ ಬಂದಿರೋದು, ಯಾರಾದ್ರೂ ಹೊಸಬ್ರು ಈ ತರ ಬಂದು ಈ ಟೈಮ್ ಅಲ್ಲಿ ಇದನ್ನ ಇಲ್ಲಿ ನೋಡಿದ್ರೆ ಗ್ಯಾರಂಟಿ ಅವ್ರು ಮೀಟರ್ ಆಫ್ ಆಗುತ್ತೆ, ಸಂದೇಹನೇ ಇಲ್ಲ. ಸೊ ಈ ಕೆಳಗಡೆ ಹೋಗೋಣ ಬನ್ನಿ, ನಿಮ್ಗೆ ದಾರಿ ಹೆಂಗಿದೆ ತೋರಿಸ್ತೀನಿ. ತುಂಬಾನೇ ಗಲೀಜಿದೆ, ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ ಇಲ್ಲಿ, ನೋಡ್ತಾ ಇರ್ಬೋದು. ಹಾ ಸಾಗರ್, ಅಲ್ಲಿ ಒಂದು ಚಿಕ್ಕದಾದ ದಾರಿ ಇದೆ, ನ್ಯಾರೋ ದಾರಿ ತ್ರೂ, ಅದರಿಂದ ಎಂಟ್ರಿ ಆಗಬೇಕು ಈ ಬಾವಿನ. ಮೇಲೆ ನೋಡಿ ಏನ್ ಅನ್ಸಲ್ಲ, ಬಟ್ ಕೆಳಗಡೆ ಬಂದ್ರೆ ಇಲ್ಲಿ ನಾವು ನಿಯರ್ ಫುಲ್ ನಿಯರ್ ಇದೀವಿ ಬಾವಿ ಹತ್ರ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಗಳಿದೆ ಮೇಲಿಂದ ಬರೋದಿಕ್ಕೆ. ಸೊ ನೋಡಿ ಮೇಲೆ ಎಷ್ಟು ಹೈಟ್ ಇದೆ ಅಂತ, ಮೇ ಬಿ ನಿಮ್ಗೆ ಕಾಣ್ತಾ ಇರ್ಬೋದು ಎಷ್ಟು ಹೈಟ್ ಅಲ್ಲಿ ಇದೆ ಅಂತ. ಅಲ್ಲೆಲ್ಲ ಮೇ ಬಿ ಅಲ್ಲಿ ನೀರ್ ಬಂದಿರುತ್ತೆ ಸಾಗರ್ ಅಲ್ಲಿ ಅಲ್ಲಿ ಮೇಲೆ, ಹಂಗಾಗಿ ಎಲ್ಲ ಪಾಚಿ ಪಾಚಿ ಇದೆ. ಇದೆಲ್ಲ ತುಂಬಾ ಗುಡ್ಡಗಾಡು ಪ್ರದೇಶದ್ದು ಸಂಗಂಕಲ್ಲು, ಭಯಾನಕವಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ದೊಡ್ಡ ಗುಡ್ಡ. ಸೊ ಆ ಗುಡ್ಡದಲ್ಲಿ ಈ ಬಾವಿನ ಕೊರೆದಿದ್ದಾರೆ. ಎಲ್ಲಿ ಅಂತ ಅಟ್ಲೀಸ್ಟ್ ಸ್ವಿಮ್ ಮಾಡಿದೀವಿ, ಬಟ್ ಏನ್ ಮಾಡ್ತೀವಿ ಆಗ್ಲಿಲ್ಲ. ಇಟ್ಸ್ ಓಕೆ. ಬಟ್ ಇನ್ನೊಂದು ನಿಮ್ಗೆ ಹೇಳ್ಬೇಕು, ನಮ್ಮ ಇಂಡಿಯಾದಲ್ಲಿ ತುಂಬಾನೇ ಈ ತರ ಬಾವಿಗಳಿದಾವೆ, ಇನ್ನೆಲ್ಲ ಕ್ಲೀನ್ ಮಾಡ್ತಿದ್ರೆ ನಮ್ಗೆ ಯಾವ್ದೇ ರೀತಿಯ ನೀರಿನ ಪ್ರಾಬ್ಲಮ್ ಬರಲ್ಲ. ಇನ್ನೊಂದು ಬೇರೆ ಕಂಟ್ರೀಸ್ ಎಲ್ಲ ಈ ತರ ಹಳೆ ಕಾಲದ ಬಾವಿಗಳನ್ನ ನೀವೆಲ್ಲೂ ನೋಡಕ್ ಆಗಲ್ಲ. ಆಗಿನ ಕಾಲದಲ್ಲಿ ಹೆಂಗ್ ಕಟ್ಸಿದ್ರು ಶಾಕ್ ಆಗುತ್ತೆ ಸಾಗರ್, ನಿಜವಾಗ್ ಹೇಳ್ಬೇಕಂದ್ರೆ ಈಗಲಲ್ಲಿ 300-400 ಫೀಟ್ ಬೋರ್ವೆಲ್ ಕೊರೋದ್ರು. ಸೊ ನೀರು ಸಿಗೋದು ತುಂಬಾ ಕಷ್ಟ. ಬಟ್ ಈ ತರ ಬಾವಿಗಳಿದ್ರೆ ಅಟ್ಲೀಸ್ಟ್ ಒಂದೊಂದು ಹಳ್ಳಿಯಲ್ಲಿ ಈ ತರ ಇದ್ರೆ ಆ ಹಳ್ಳಿಗಾದ್ರೂ ಉಪಯೋಗ ಆಗುತ್ತೆ. ಸೊ ಬೋರ್ವೆಲ್ ಕೊರೋದನ್ನ ನಾವು ಕಡಿಮೆ ಮಾಡಿಸ್ಬೋದು, ಆಮೇಲೆ ನೇಚರ್ನ ಕಾಪಾಡ್ಬೋದು. ಸೊ ಇದೆಲ್ಲ ನಮ್ಮ ಕಾಯಿಲೆ ಇದೆ, ಹಾಗಾಗಿ ನಮ್ಮ ನ್ಯಾಚುರಲ್ ರಿಸೋರ್ಸಸ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ನಮ್ಮ ಇಂಡಿಯಾ ಪ್ರೋಗ್ರೆಸ್ ಆಗುತ್ತೆ, ಗ್ರೋತ್ ಆಗುತ್ತೆ. ನಾವಂತೂ ಇಲ್ಲಿ ಬಂದು ತುಂಬಾ ಎಂಜಾಯ್ ಮಾಡಿದ್ವಿ, ಇದು ತುಂಬ ಅಡ್ವೆಂಚರಸ್ ಆಗಿದೆ, ಇದೊಂದು ಲೋಕಲ್ ಅಡ್ವೆಂಚರ್. ಯಾಕೆ ನಾವೆಲ್ಲೆಲ್ಲೋ ದೂರ ದೂರ ಟ್ರಿಪ್ ಹೋಗ್ತೀವಿ, ಈಗ ನಮ್ಮದು ಲಾಕ್ಡೌನ್ ಅಲ್ವಾ, ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ಚಿಕ್ಕ ಅಡ್ವೆಂಚರ್ನ ಮಾಡಿದ್ವಿ ಇಲ್ಲಿ. ಬಟ್ ಏನು ಡಿಸಪಾಯಿಂಟ್ಮೆಂಟ್ ಅಂದರೆ ಸ್ವಿಮ್ ಮಾಡೋಕ್ಕಾಗಲಿಲ್ಲ. ಇನ್ ಕೇಸ್ ಬಾವಿ ಏನಾದರೂ ಕ್ಲೀನ್ ಆಗಿದ್ದರೆ ಆರಾಮಾಗಿ ಸ್ವಿಮ್ ಮಾಡಿ, ಒಂದು ಅಡ್ವೆಂಚರ್ ಆಗಿರೋದು. ಇರ್ಬೋದು ಎಲ್ಲ ಕಲ್ಲಿನೇ ಈ ಬಾವಿನ ಜೋಡಿಸಿದ್ದಾರೆ. ಫಸ್ಟ್ ಐ ಥಿಂಕ್ ಯಾವುದೇ ರೀತಿಯ ಸಿಮೆಂಟ್ ಸಹ ಮಾಡಿಲ್ಲ ಅದ್ರ ಮೇಲೆ. ಮೊದಲ ಕಾಲದಲ್ಲಿ ಬರೀ ಮಣ್ಣಿಂದನೇ ಪ್ಲಾಸ್ಟಿಕ್ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ರು. ಬಟ್ ಅದನ್ನ ಅಲ್ಲಿ ಕಾಣ್ತಿರೋ ವೈಟ್ ಸಿಮೆಂಟ್ ಬಿಲ್ಡಿಂಗು ಅದು ರೀಸೆಂಟಾಗಿ ಕಟ್ಸಿರೋದು ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಟಾಪಲ್ಲಿ ಮೇಲೆ, ನಾನು ಇಲ್ಲಿ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ನಿಂದಿರೋದಕ್ಕೆ, ಆದರೂ ನಿಮಗೆಲ್ಲ ತೋರಿಸ್ಬೇಕಂತ ಸೊ ಇಲ್ಲಿ ಮೇಲೆ ಬಂದೆ. ಇದು ನಮ್ಮ ಚಿಕ್ಕ ಅಡ್ವೆಂಚರು, ಲಾಕ್ಡೌನಿಂದ ನಮ್ಮ ನಿಯರೆಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚಾನ್ಸಸ್ ಸಿಗ್ತಾ ಇದೆ. ನೀವೆಲ್ಲ ಎಂಜಾಯ್ ಮಾಡಿದಿರಂತ ಅನ್ಕೊತ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.